ಸಾಕ್ಷಿ ಕುಳಿತ ರಾಮದುರ್ಗ ತಾಲೂಕು ಪುರಸಭೆಯ ಅಧಿಕಾರಿಗಳು. ರಾಮದುರ್ಗ ನಗರದಿಂದ ಘಟಕನೂರು ಮಾರ್ಗವಾಗಿ ಸುರೇಬಾನಕ್ಕೆ ಹೋಗುವ ಒಳರಸ್ತೆ ಸಂಪೂರ್ಣವಾಗಿ ಕೊಳಚೆ ನೀರಿನಿಂದ ಜಲಾವೃತವಾಗಿದೆ. ಎಲ್ಲೆಂದರಲ್ಲಿ ರಸ್ತೆಯ ಮೇಲೆ ನಿಂತಿರುವ ಚರಂಡಿಯ ನೀರು ಗಬ್ಬು ವಾಸನೆ ಹರಡುತ್ತಿದೆ. ಕಸದ ರಾಶಿಯಿಂದ ರಸ್ತೆ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದ್ದು ಅಲ್ಲಿ ಯಾವ ವಾಹನಗಳಿಗೂ ಆ ಕಡೆಯಿಂದ ಈ ಕಡೆ ಹೋಗಲು ಅವಕಾಶವಿಲ್ಲ. ಮತ್ತು ಚರಂಡಿಯ ನೀರು ತಂದು ಬಿಡುತ್ತಿರುವ ಕಸದಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಅಲ್ಲಿ ವಾಸಿಸುವ ಮಕ್ಕಳಿಗೆ ಮಲೇರಿಯಾ ಸೇರಿದಂತೆ ಮುಂತಾದ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಅಲ್ಲದೆ ಮಕ್ಕಳ ಮೈ ಮೇಲೆ ಗುಳ್ಳೆಗಳು ಎದ್ದಿವೆ ಎಂದು ಅಲ್ಲಿ ವಾಸಿಸುವ ಮಹಿಳೆಯರು ಮಕ್ಕಳನ್ನು ತೋರಿಸುತ್ತಿದ್ದಾರೆ. ಹಾಗೂ ಇದರ ಬಗ್ಗೆ ನಾವು ಪುರಸಭೆ ಅಧಿಕಾರಿಗಳಿಗೆ ತಿಳಿಸಲು ಹೋದ್ರೆ ನಮಗೆ ಹಾರಿಕೆಯ ಉತ್ತರವನ್ನ ನೀಡುತ್ತಿದ್ದಾರೆ ಎಂದು ಮಹಿಳೆಯರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಅಲ್ಲಿನ ರಸ್ತೆ ಪಕ್ಕದಲ್ಲಿರುವ ಮನೆಗಳಿಗೆ ಮತ್ತು ಗೂಡಂಗಡಿಗೆ ಕೊಳಚೆ ನೀರು ನುಗ್ಗಿದ್ರಿಂದ ಅಂಗಡಿಗಳು ಬಂದ್ ಹಾಕಿದ್ದು ಇದರಿಂದ ನಮ್ಮ ಮನೆ ನಡೆಸುವುದು ಕೂಡ ದುಸ್ತರವಾಗಿದೆ ಎಂದು ಅಂಗಡಿಯ ಯಜಮಾನಿ ತಿಳಿಸಿದ್ರು. ಅದ್ರ ಮ್ಯಾಗ ನಮ್ ಹೊಟ್ಟಿ ಉದ್ಯೋಗ ರೀ, ಈಗ ಅದ ಬಂದ ಆಯ್ತು, ನಮ್ ಕೈ ಕಟ್ ಆಗೈತ್ರಿ. ಈಗ ಇಲ್ಲಿ ವ್ಯಾಪಾರ ಏನೇನ್ ಮಾಡ್ತಿದ್ರಿ ಅಕ್ಕ? ನೀವು ಇಲ್ಲಿ ಪಟ್ಟಿ ಅಂಗಡಿ ಇಟ್ಟಿದ್ರು ನಾವು, ಹ್ಞೂ ರೀ, ಅದ್ರ ಮೇಲೆ ಜೀವನ ನಡೀತಿದ್ರು ನಮ್ದು. ಈಗ ಇದ್ರ ಸಂಬಂಧ ಬಂದ ನೀರಿನ ಸಂಬಂಧ ಬಂದಿಟ್ಟಂಗ್ರಿ. ಈಗ ಎಲ್ಲ ಕೈ ಕಟ್ ಆಗೈತ್ರಿ ನಮ್ದು. ಹಾಗೂ ಅಲ್ಲಿಂದ ಸಂಚರಿಸುವ ಜನರಿಗೆ ಬಹಳಷ್ಟು ತೊಂದರೆಯಾಗುತ್ತಿದ್ದು ಈ ಅವ್ಯವಸ್ಥೆಯ ಬಗ್ಗೆ ಅಲ್ಲಿ ವಾಸಿಸುವ ಜನರು ಸಾಕಷ್ಟು ಬಾರಿ ರಾಮದುರ್ಗ ಪುರಸಭೆ ಅಧಿಕಾರಿಗಳಿಗೆ ಹೇಳಿದ್ದರೂ ಯಾರೂ ಕೂಡ ಈ ಕಡೆ ಬಂದು ನೋಡಿಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹುಡುಗರ್ ಕಾಲ್ ನೋಡ್ರಿ ಹೆಂಗ್ ಆಗ್ಯಾರ ಅಂದಿಟ ನೋಡ್ರಿ, ಇವೆಲ್ಲ ಗುಳುಗಳು ನೋಡ್ರಿ, ಇವೆಲ್ಲ ನೀರ್ ಮತ್ತ ಆ ಕಡೆ ಹೋಗಿ ಬರೋದ್ರಿ. ರೊಕ್ಕ ಹಾಕಿ ಸಾಕಾಗಿದ್ರಿ ನಮ್ಮ ಜನ್ಮಕ್ಕ. ಟೋಟಲ್ ಎಷ್ಟ್ ಮನೆ ಹಾಕವ್ರಿ? ಆದಷ್ಟು ಬೇಗನೆ ರಾಮದುರ್ಗ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಮೇಲೆ ಹರಿಯುತ್ತಿರುವ ಕೊಳಚೆ ನೀರು ಮತ್ತು ಬಿದ್ದಂತಹ ಕಸವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುತ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.